ನಮಸ್ಕಾರ, ನನ್ನ ಹೆಸರು ಸವಿತಾ. ಇವತ್ತು ನಿಮ್ಮ ಜೊತೆ ಮೌತ್ ಅಲ್ಸರ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ನು. ಮತ್ತು ಮೌತ್ ಅಲ್ಸರ್ಕ್ಕೆ ಕನ್ನಡದಾಗ ಏನಂತಾರಂದ್ರೆ ಬಾಯಿ ಹುಣ್ಣು ಅಂತಾರೆ. ಹುಣ್ಣು ಅಂದ್ರೆ ಅಲ್ಸರ. ಮತ್ತು ಬಾಯಿ ಹುಣ್ಣಿಗೆ ಮಣಿಮದ್ದು ಏನೇನದಾವು ಮಣಿಮದ್ದು ಯಾವ್ಯಾವ ನಾವು ಮಾಡೋದ್ರಿಂದ ಬಾಯಿ ಹುಣ್ಣು ಕಮ್ಮಿ ಆಕೈತೆ ಅಂತ ನೋಡೋಣ. ಮೌತ್ ಅಲ್ಸರ್ ಅಂದರೆ ಏನಂದ್ರೆ ಈಗ ವಸಡಿ ಮೇಲೆ ಅಥವಾ ಗಮ್ಸ್ ಅಂತ ನಾವೇನಂತೋ ಅದ್ರ ಮ್ಯಾಗ ಸಣ್ಣ ಸಣ್ಣ ಹುಣ್ಣಾಗಿರ್ತಾವೆ. ಸಣ್ಣ ಸಣ್ಣ ಹುಣ್ಣ ಇವೇನಂದ್ರೆ ಮಾತಾಡೋಕೆ ತೊಂದರೆ ಮಾಡ್ತಿರ್ತಾವೆ, ಮತ್ತು ಊಟ ಮಾಡೋಕೆ ಮತ್ತು ನೀರು ಕುಡಿಯೋಕ್ಕಾಗ್ಬೋದು, ಇದಕ್ಕೆಲ್ಲ ತೊಂದರೆ ಮಾಡ್ತಿರ್ತಾವೆ. ಇದಕ್ಕೆ ಮೌತ್ ಅಲ್ಸರ್ ಅಂತಾರೆ. ಮೌತ್ ಅಲ್ಸರ್ಗೆ ಕಾರಣಗಳು ಕೆಲವೊಂದು ಭಾಳಷ್ಟು ಅದಾವೆ. ಅದ್ರಾಗ ಕೆಲವೊಂದನ್ನು ಈಗ ನೋಡೋಣ, ಏನೇನು ಮೌತ್ ಅಲ್ಸರಿಗೆ ಕಾರಣಗಳು ಏನೇನಂತ ನೋಡು. ಫಸ್ಟ್ ಒನ್ ಏನಂದ್ರೆ ಟ್ರಾಮಾ ಅಂಥೇಳಿ ಏನಂತ ನಾವು ಇಂಜುರಿ ಅಂತೂ ಅದಾಗಿರ್ಬೋದು. ಇಂಜುರಿ ಅಂದರೆ ಈಗ ವಸಡಿಗೆ ಏನಾದರೂ ನಾವೀಗ ಈಗ ಜೋರಾಗಿ ಬ್ರಷ್ ಮಾಡೋದ್ರಿಂದ ಆಗಲಿ, ಕೆಲವೊಂದು ಶಾರ್ಪ್ ಟೀತಿಂದ ಹಲ್ಲಿಗೆ ವಸಡಿಗೆ ನೋವಾಗಿ ಅದು ಅಲ್ಸರ್ ಆಗ್ಬೋದು. ಇದಕ್ಕೆ ಇದೇನಂದರೆ ಇಂಜುರಿಯಿಂದ ಕೆಲವೊಂದು ಹುಣ್ಣುಗಳಾಕಿರ್ತಾವೆ ಬಾಯಾಗ. ಅದಕ್ಕೆ ಫಸ್ಟ್ ಕಾರಣ ಏನಂದರೆ ಇಂಜುರಿ. ಮತ್ತು ನೆಕ್ಸ್ಟ್ ಏನಂದರೆ ಕೆಲವೊಂದು ವಿಟಮಿನ್ಸ್ ಡೆಫಿಷಿಯನ್ಸಿಯಿಂದನೂ ಮೌತ್ ಅಲ್ಸರ್ ಬರ್ತಿರ್ತಾವೆ. ಅದು ಅವ್ಯಾವಂದ್ರೆ ವಿಟಮಿನ್ B12 ಆಗಲಿ, ಜಿಂಕ, ಫಾಲೆಟ್ಟ, ಇವೆಲ್ಲ ನಾವು ಆಹಾರವೊಳಗೆ ಕಮ್ಮಿ ಬಳಸೋದ್ರಿಂದ. ಇವು ಫಾಲೆಟ್ಟ, ಜಿಂಕ ಮತ್ತು ವಿಟಮಿನ್ B12 ಇವೆಲ್ಲ ನಾವು ಆಹಾರದಾಗ ಕಮ್ಮಿ ತಗೋದ್ರಿಂದ ಇವು ವಿಟಮಿನ್ಸ್ ಡೆಫಿಷಿಯನ್ಸಿಯಿಂದನೂ ಮೌತ್ ಅಲ್ಸರ್ ಆಕೈತಿ. ಮತ್ತು ಸ್ಟ್ರೆಸ್ಸಿಂದನೂ ಮೌತ್ ಅಲ್ಸರ್ ಆಗ್ಬೋದು. ಮತ್ತು ಒಬ್ಬೊಬ್ಬರಿಗೆ ನಿದ್ದೆ ಕಮ್ಮಿ ಇರ್ತೈತಿ, ಲ್ಯಾಕ್ ಆಫ್ ಸ್ಲೀಪ್ ಅಂತ ನಾವೇನಂತೂ ಅದು ನಿದ್ದೆ ಕಮ್ಮಿ ಮಾಡೋದ್ರಿಂದನೂ ಮೌತ್ ಅಲ್ಸರ್ ಆಕ್ಕವು. ಫಂಗಲ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಯಾಕಂದರೆ ನಾವು ಓರಲ್ ಹೈಜಿನ್, ನಾವು ಬಾಯನ್ನು ಸ್ವಚ್ಛಾಗಿ ಬ್ರಷ್ ಮಾಡೋದು ಮತ್ತು ಕ್ಲೀನಾಗಿ ಇಟ್ಕೋದನ್ನು ಭಾಳ ಇಂಪಾರ್ಟೆಂಟ್ ಆಕತಿ. ನಾವು ಯಾವಾಗ ಇದನ್ನು ಕ್ಲೀನಾಗಿ ಇಟ್ಕೊಂಗಿಲ್ಲ ಅವಾಗ ಕೆಲವೊಂದು ಬ್ಯಾಕ್ಟೀರಿಯಲ್ಲ ಮತ್ತು ಫಂಗಲ್ ಇನ್ಫೆಕ್ಷನ್ ಆಕ್ಕವು. ಅದರಿಂದನೂ ಮೌತ್ ಅಲ್ಸರ್ ಆಕ. ಮೌತ್ ಅಲ್ಸರ್ಗೆ ಕೆಲವೊಂದು ಫುಡ್ ಅದಾವ, ಇಂಪಾರ್ಟೆಂಟ್ ಆದ ಕೆಲವೊಂದು ಫುಡ್ ಅಥವಾ ಫ್ರೂಟ್ಸ್ ತೊಗೊಳ್ತಿದ್ರ ಮೌತ್ ಅಲ್ಸರ್ ಭಾಳ ಜಲ್ದಿ ಕ್ಯೂರ್ ಆಕಿರ್ತೈತಿ. ಅವು ಯಾವ್ಯಾವಂದ್ರೆ ಪಪ್ಪಾಯ ಹಣ್ಣು ಮತ್ತು ಬನಾನ ಇರ್ಬೋದು, ಮೊಸರು ಮತ್ತು ಆ್ಯಪಲ್. ನೆಕ್ಸ್ಟ್ ಒಣ ಬನಾನ, ಇವು ಐದು ಯೂಸ್ ಮಾಡೋದ್ರಿಂದ ಮೌತ್ ಅಲ್ಸರ್ ಆದಷ್ಟು ಕಮ್ಮಿ ಆಕೈತಿ. ನೆಕ್ಸ್ಟ್ ಕೆಲವೊಂದು ಮಣಿಮದ್ದು ಅದಾವು, ಇವನ್ನ ಮಾಡೋದ್ರಿಂದ ಮೌತ್ ಅಲ್ಸರ್ ಕಮ್ಮಿ ಆಕವು. ಈಗ ಫಸ್ಟ್ ಒಣ್ಣಂದ್ರೆ ಜೀರಿಗೆ ಎಲ್ಲರೂ ಮನ್ಯಾಗ ಇದ್ದೇ ಇರ್ತಾವೆ. ಇದನ್ನು ಯೂಸ್ ಮಾಡಿ ನಾವು ಮೌತ್ ಅಲ್ಸರ್ ಕಮ್ಮಿ ಮಾಡ್ಕೋಬೋದು. ಹೆಂಗಂದ್ರೆ ಒಂದು ಚಮಚ ಜೀರಿಗೆ ತೊಗೊಂಡು ಅವ್ನು ಚಲೋತಂಗೆ ಕಡಿದು ತಿನ್ನೋದ್ರಿಂದ ಮೌತ್ ಅಲ್ಸರ್ ಹೀಲ್ ಆಕಿರ್ತೈತಿ. ನೆಕ್ಸ್ಟ್ ಮಣಿಮದ್ದು ಏನಂದ್ರೆ ಒಂದು 4 ತುಳಸಿ ಎಲೆ ತೊಗೊಂಡ ಅವನು ಚಲೋತಂಗ ಅಗದು ತಿನ್ನೋದ್ರಿಂದನೂ ಮೌತ್ ಅಲ್ಸರ್ ಕಮ್ಮಿ ಆಕತಿ. ಇದನ್ನು ಒಂದು ದಿವ್ಸಕ್ಕೆ 3-4 ಸತಿ ಮಾಡ್ಬೇಕು ನಾವು. ಇದರಿಂದನೂ ಮೌತ್ ಅಲ್ಸರ್ ಆದಷ್ಟು ಕಮ್ಮಿ ಆಕೈತಿ. ನೆಕ್ಸ್ಟ್ ಒಂದು ಗ್ಲಾಸ್ ಬಿಸಿನೀರಿನಾಗ ಉಪ್ಪು ಹಾಕಿ ಉಪ್ಪು ಮುಗುಳಿಸ್ಬೇಕಂದ ಗಾರ್ಗ್ಲಿಂಗ್ ಮಾಡಬೇಕು. ಮಾಡೋದ್ರಿಂದನೂ ಮೌತ್ ಅಲ್ಸರ್ ಕಮ್ಮಿ ಆಕೈತಿ. ಏನಂದ್ರೆ ಬೇಕಿಂಗ್ ಸೋಡಾ, ಈಗ ನಾವು ಅಡುಗೆ ಸೋಡಾ ಏನಂತೂ ಅದೆಲ್ಲರ ಮನೆಯಾಗ ಇದ್ದೇ ಇರ್ತೈತಿ. ಇದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಪೇಸ್ಟ್ ತಯಾರು ಮಾಡಿ ಅದನ್ನು ಎಲ್ಲಿ ಅಲ್ಸರ್ ಆಗಿರ್ತೈತಿ ಆ ಜಾಗಕ್ಕೆ ಹಚ್ಚಿ ಒಂದು 10 ನಿಮಿಷ ವೇಟ್ ಮಾಡಿ ಹಿಂದಾಗಡೆ ಬಿಸಿನೀರಲ್ಲೆ ಬಾಯಿ ಮುಗಿಸೋದ್ರಿಂದ ಮೌತ್ ಅಲ್ಸರ್ ಕಮ್ಮಿ ಆಕೈತಿ. ನೆಕ್ಸ್ಟ್ ಜೇನುತುಪ್ಪ ಮತ್ತು ಅರಿಶಿನ ಪುಡಿ, ಎರಡೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ಎಲ್ಲಿ ಮೌತ್ ಅಲ್ಸರ್ ಆಗಿರ್ತಾವಲ್ಲ ಆ ಜಾಗದೊಳಗೆ ಅಪ್ಲೈ ಮಾಡಿ ಮತ್ತೊಂದು 10 ನಿಮಿಷ ಬಿಟ್ಟು ಅದನ್ನು ಕ್ಲೀನ್ ಮಾಡೋದ್ರಿಂದ ಮೌತ್ ಅಲ್ಸರ್. ನೆಕ್ಸ್ಟ್ ಏನಂದ್ರೆ ಈ ಕೊತ್ತಂಬರಿ ಕಾಳಾಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಇದ್ರಾಗ ಎರಡ್ರಾಗ ಒಂದು ಯಾವುದೋ ರೀತಿ ತೊಗೊಂಡು ಅದನ್ನು ನೀರಾಗ ಹಾಕಿ ಕುದಿಸೋದು. ಕೊತ್ತಂಬರಿ ಕಾಳು ನೀರಾಗ ಹಾಕಿ ಕುದಿಸಿ ಆ ನೀರಲ್ಲೇ ಬಾಯಿ ಮುಗುಳಿಸೋದಂದ ಗಾರ್ಗ್ಲಿಂಗ್ ಮಾಡೋದ್ರಿಂದ ಮೌತ್ ಅಲ್ಸರ್ ಕಮ್ಮಿ ಆಕವು. ನೆಕ್ಸ್ಟ್ ಮೆಂತೆ ನೀರಾಗ ನೆನೆ ಹಾಕಬೇಕು. ಮೆಂತೆ ನೀರಾಗ ನೆನೆ ಹಾಕಿ ನೆನೆಸಿ ಅದು ಮ್ಯಾಗಿನ ನೀರು ಏನಿರ್ತಾವಲ್ಲ ಅದರಿಂದ ಬಾಯಿ ಮುಗುಳಿಸೋದು. ಬಾಯಿ ಮುಗುಳಿಸಿ ಅವು ಮೆಂತೆ ಕಾಳು ನೆಂದದ್ದು ಏನಿರ್ತಾವೆ ಅವ್ನು ಕಚ್ಚಿ ತಿನ್ನೋದ್ರಿಂದ ಮೌತ್ ಅಲ್ಸರ್ ಕಮ್ಮಿ ಆಗುತ್ತೆ.
ನೆಕ್ಸ್ಟ್ ಹೋಮ್ ರೆಮಿಡಿ ಅಂದ್ರೆ ತ್ರಿಫಲ ಚೂರ್ಣ ಅಂತ ಈಗ ಆಯುರ್ವೇದಿಕ್ ಶಾಪ್ಗಳೊಳಗೆ ಸಿಗ್ತತಿ. ಆ ತ್ರಿಫಲ ಚೂರ್ಣ ಹಾಲಿಗೆ ಹಾಕಿ, ಒಂದು ಗ್ಲಾಸ್ ಬಿಸಿ ಹಾಲಿಗೆ ಹಾಕಿ ಆ ಹಾಲು ಡೈಲಿ ನೈಟ್ ಮಲ್ಕೊಂಬಂದು ಕುಡಿದ್ರೆ ನಾವು ತಲ್ಸರ್ ಕಮ್ಮಿ ಆಗ. ನೆಕ್ಸ್ಟ್ ಹೋಮ್ ರೆಮಿಡಿ ಏನಂದ್ರೆ ಬಿ ಕಾಂಪ್ಲೆಕ್ಸ್ ಹೆಚ್ಚಿದ್ದ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಿನ ಪ್ರಮಾಣದಾಗ ಸೇವನೆ ಮಾಡೋದ್ರಿಂದ ನಾವು ತಲ್ಸರ್ ಬರಂಗಿಲ್ಲ. ಮತ್ತು ಹೆಚ್ಚು ನೀರು ಕುಡಿಬೇಕು, ನಾವು 4-5 ಲೀಟರ್ ಡೈಲಿ ನೀರು ಕುಡಿಯೋದ್ರಿಂದ ನಾವು ತಲ್ಸರ್ ಆಗಂಗಿಲ್ಲ. ಮತ್ತು ಊರಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಬೇಕು ನಾವು, ಯಾಕಂದ್ರೆ ಬಾಯಿ ಸ್ವಚ್ಛಾಗಿ ಹೊಳೆ ತೊಳ್ಕೋದು, ಬ್ರಷ್ ಸ್ವಚ್ಛಾಗಿ ಬ್ರಷ್ ಮಾಡೋದು, ಇದನ್ನು ಮಾಡೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಆಗಂಗಿಲ್ಲ ಮತ್ತು ನಾವು ತಲ್ಸರ್ ಆಗಂಗಿಲ್ಲ.